NH4 ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾರಂಭವಾಗಿ 3 ವರ್ಷ ಕಳೆದರೂ ಗಂಗ್ವಾಲಿಯಿಂದ ಅನ್ಮೋಡ್ ವರ್ಗಿನ ರಸ್ತೆಯ ಮೇಲೆ ಕೆಲ ಕಾರಣಗಳಿಂದ ಫಾರೆಸ್ಟ್ ಮತ್ತು ಎನ್ಜಿಒಗೆ ಸಮಸ್ಯೆ ಇತ್ತು ಆದರೆ ಆ ಸಮಸ್ಯೆ ಈಗ ನಿವಾರಣೆಯಾಗಿದೆ ಆದ್ದರಿಂದ ಕೇಂದ್ರ ಸರ್ಕಾರ ತಾತ್ಕಾಲಿಕ ಪ್ಯಾಚ್ ವರ್ಕ್ ಮಾಡಲೆಂದು ಅನುದಾನ ನೀಡಿತ್ತು ಆದರೆ ಆ ಕಾಮಗಾರಿಯನ್ನು ಗುತ್ತಿಗೆದಾರರು ಸರಿಯಾಗಿ ಮಾಡಿಲ್ಲ ಮತ್ತೆ ಈ ರಸ್ತೆಯ ಸ್ಥಿತಿ ಮೊದಲಿನ ಹಾಗೆ ಆಗಿದೆ ಇದೀಗ ಮಾನಿಕ್ವಾಡಿ ಗ್ರಾಮದ ಬಳಿ ದೊಡ್ಡ ಹೊಂಡಗಳು ಬಿದ್ದಿದ್ದು ಮಳೆಗಾಲ ಪ್ರಾರಂಭವಾಗಿರುವುದರಿಂದ ವಾಹನ ಮಾಲೀಕರು ಸಾಕಷ್ಟು ತೊಂದರೆ ಅನುಭವಿಸಬೇಕಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಭಾರಿ ಮಳೆಯಾದರೆ ರಸ್ತೆ ಬಂದ್ ಆಗುವ ನಿರೀಕ್ಷೆ ಇದೆ ರೋಗಿಗಳು ಅಥವಾ ಶಾಲಾ ಮಕ್ಕಳು ಪೌರ ಕಾರ್ಮಿಕರು ಕೆಲಸಕ್ಕೆ ಹೋಗುವಾಗ ದೊಡ್ಡ ಸಮಸ್ಯೆ ಎದುರಿಸಬೇಕಾಗುತ್ತದೆ ಇನ್ನಾದರೂ ಆಡಳಿತ ಇತ್ತ ಗಮನಹರಿಸಿ ತಾತ್ಕಾಲಿಕ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕೆಂಬುದು ಈ ಭಾಗದ ನಾಗರಿಕರ ಆಗ್ರಹವಾಗಿದೆ ತಾನಾಜಿ ಗೋರಲ್ ಕನ್ನಡಮಾ ನ್ಯೂಸ್ ನೆಟ್ವರ್ಕ್ ಖಾನಾಪುರ್